ಎಲ್ಲರಿಗೂ ನಮಸ್ಕಾರ ಸಾಧನಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಮೆಹಬೂಬ್ ನಾಯ್ಕೋಡಿ ಕರ್ನಾಟಕದ ಸಮಗ್ರ ಜಿಲ್ಲಾ ದರ್ಶನದ ಒಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಮೆಹಬೂಬ್ ನಾಯ್ಕೋಡಿ ಹಿಂದೆ ನಾವು ಚರ್ಚಿಸಲಿರುವಂಥ ಚರ್ಚಿಸಿದಂತಹ ಬೀದರ್ ಗುಲ್ಬರ್ಗ ಇವತ್ತು ಯಾದಗಿರಿ ಜಿಲ್ಲೆಯ ಕುರಿತು ಸಮಗ್ರವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಗುಣವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಕ್ಕಿಂತ ಮುಂಚೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂತ ಬಂದರೆ ಸಬ್ಸ್ಕ್ರೈಬರ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಬಂದು ತಲುಪುತ್ತವೆ ಅದೇ ರೀತಿ ಈ ಒಂದು ವಿಷಯಗಳು ನಿಮಗೆ ಏನಾದರೂ ಅರ್ಥ ಆಗ್ತಿತ್ತು ಅಂತ ಬಂದರೆ ಅರ್ಥವಾಗುವಂಥ ಸಂದರ್ಭದಲ್ಲೇ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಷಯವನ್ನು ತಲುಪಿಸ್ರಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಇವತ್ತಿನ ಜಿಲ್ಲೆ ಯಾವುದು ಅಂತ ಬಂದರೆ ಯಾದಗಿರಿ ಯಾದಗಿರಿ ಅಂತಕ್ಕಂಥದ್ದು ಇದು ಈ ಒಂದು ಮೊದಲಿಗೆ ಏನಂತ ಬಂದರೆ ಭಾರ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಿದ್ದು ಇದನ್ನು ಮೂವತ್ತನೇ ಜಿಲ್ಲೆಯನ್ನಾಗಿ ಮಾಡ್ತಾರೆ ಯಾವಾಗ ಅಂತ ಬಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕಲಬುರಗಿಯಿಂದ ವಿಭಜನೆ ಮಾಡಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ ಯಾದಗಿರಿ ಯಾವ ಜಿಲ್ಲೆಯಿಂದ ವಿಭಜನೆಗೊಂಡು ಜಿ ಪ್ರತ್ಯೇಕ ಜಿಲ್ಲೆಯಾಗಿದೆ ಅಂತ ಕೇಳ್ತಾರೆ ಅಂದರೆ ಯಾದಗಿರಿಯು ಕಲಬುರಗಿ ಜಿಲ್ಲೆಯಿಂದ ವಿಭಜನೆಗೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಜಿಲ್ಲೆ ರಚನೆಯಾಗಿದ್ದು ಜಿಲ್ಲೆಯನ್ನು ಜಾರಿಗೆ ಬಂದಿದ ಪ್ರತ್ಯೇಕ ಜಿಲ್ಲೆಯಾಗಿ ಮೂವತ್ತನೇ ಜಿಲ್ಲೆಯಾಗಿ ಜಾರಿಗೆ ಬಂದ ವರ್ಷ ಯಾವಾಗ ಅಂತ ಬಂದರೆ ಎರಡು ಸಾವಿರದ ಹತ್ತು ಯಾದಗಿರಿ ಜಿಲ್ಲೆ ರಚನೆಯಾಗಿದ್ದು ಎರಡು ಸಾವಿರದ ಒಂಬತ್ತು ಜಿಲ್ಲೆ ಜಾರಿಗೆ ಆಗಿ ಬಂದಿದ್ದು ಎರಡು ಸಾವಿರದ ಹತ್ತು ಅದು ಮೂವತ್ತನೇ ಜಿಲ್ಲೆಯಾಗಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಬಂದರೆ ಬಿ ಎಸ್ ಯಡಿಯೂರಪ್ಪನವರು ಬಿ ಅಂದರೆ ಭೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪನವರು ಏನಂತ ಬಂದರೆ ಮೂವತ್ತನೇ ಜಿಲ್ಲೆಯನ್ನಾಗಿ ಯಾದಗಿರಿಯನ್ನು ಜಾರಿಗೆ ತರುತ್ತಾರೆ ಅದೇ ರೀತಿ ನಾವು ಯಾದಗಿರಿಯ ಒಂದು ಇತಿಹಾಸವನ್ನು ನೋಡುವಂಥ ಸಂದರ್ಭದಲ್ಲಿ ಒಂದು ರಾಜನ ಕೋಳೂರು ಅಂತಕ್ಕಂಥ ಒಂದು ಊರು ಬರುತ್ತೆ ಆ ರಾಜನ ಕೋಳೂರು ಏನಂತ ಬಂದರೆ ಇತಿಹಾಸದ ನೆಲ ಕಾಲದ ಒಂದು ನೆಲೆಯಾಗಿದೆ ಹಳೆ ಶಿಲಾಯುಗ ಅಂತ ಓದ್ತಿರಿ ಭಾರತದ ಇತಿಹಾಸವನ್ನು ಪ್ರೀ ಹಿಸ್ಟ್ರಿ ಪ್ರೋ ಇಸ್ಟ್ರಿ ಹಿಸ್ಟ್ರಿ ಅಂತ ಓದ್ತಿರಿ ಇತಿಹಾಸದ ಒಂದು ಏನಂತ ಬಂದರೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ದಾಖಲೆ ಇಲ್ಲದೆ ಮನುಷ್ಯ ಬಳಸಿದಂತಹ ವಸ್ತುಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತೀವಿ ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಪ್ರಾಗೈತಿಹಾಸ ಕಾಲ ಇದು ಹಳೇ ಶಿಲಾಯುಗದಲ್ಲಿ ಈ ಪ್ರಾಗೈತಿಹಾಸ ಕಾಲದಲ್ಲಿ ಮಾನವ ಏನಾಗಿದ್ದ ಅಂತ ಬಂದರೆ ಕಪಿ ಮಾನವನಾಗಿದ್ದ ಆತನಿಗೆ ಎಲ್ಲಿ ಒಂದು ಕಡೆ ಸ್ಥಿರವಾಗಿ ನೆಲೆಯನ್ನು ನಿಲ್ತಾ ಇರಲಿಲ್ಲ ಗುಹೆಗಳು ಮರದ ಪೊಟರೆಗಳೇನಂತ ಬಂದರೆ ಆತನಿಗೆ ವಾಸಸ್ಥಳಗಳಾಗಿದ್ದು ಹಸಿ ಮಾಂಸ ಮತ್ತು ಗಡ್ಡೆ ಗಡ್ಡೆ ಗಣಸುಗಳೇನಂತ ಬಂದರೆ ಆತನಿಗೆ ಆಹಾರಗಳಾಗಿದ್ದವು ಅಂಥ ಒಂದು ಸಂದರ್ಭದಲ್ಲಿ ಭಾರತದ ಬೇರೆ ಬೇರೆ ಕಡೆ ಏನಪ್ಪನ ಪ್ರಾಗೈತಿಹಾಸದ ನೆಲೆಗಳು ಕಂಡು ಬರ್ತವೆ ಕರ್ನಾಟಕದಲ್ಲಿನೂ ಕೂಡ ಏನಂತ ಬಂದರೆ ಒಂದು ಬಳ್ಳಾರಿಯ ಸಂಗನಕಲ್ಲು ಅಂತಕ್ಕಂಥದ್ದು ಕೂಡ ಕಂಡು ಅದೇ ರೀತಿ ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ರಾಜನಕೋಳೂರು ಕೂಡ ಪ್ರಾಗೈತಿಹಾಸದ ಕಾಲದ ಒಂದು ನೆಲೆಯಾಗಿದೆ ಒಂದು ನಿರ್ದಿಷ್ಟ ಒಂದು ಪುರಾವೆಯ ಆಧಾರದ ಮೇಲೆ ಕೈನೂರು ವಜ್ರ ಅಂತಕ್ಕಂಥದ್ದು ಈ ಕೊಯ್ನೂರು ವಜ್ರ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ದೊರೆತ ಸ್ಥಳ ಯಾವುದು ಅಂತ ಬಂದ್ರೆ ರಾಜನಕೋಳೂರು ಅಂತಕ್ಕಂಥದ್ದು ಪ್ರಾಚೀನ ಇತಿಹಾಸಕಾರರ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಹಾಗಾದ್ರೆ ರಾಜನಕೋಳೂರು ಪ್ರಾಗೈತಿಹಾಸ ಕಾಲದ ನೆಲೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಂತ ಬಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಯಾದಗಿರಿ ಜಿಲ್ಲೆಯ ಒಂದು ಇತಿಹಾಸವನ್ನ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ರಾಜ ವೆಂಕಟಪ್ಪ ನಾಯಕ ಅಂತಕ್ಕಂಥ ಒಬ್ಬ ಸುರುಪೂರ ದೇಶೀಯ ಸಂಸ್ಥಾನದ ಅರಸನಾಗಿದ್ದ ಆ ಸುರುಪೂರದಲ್ಲಿ ಏನಂತ ಬಂದ್ರೆ ಅತ್ಯಂತ ಆ ಸುರುಪುರದ ದೇಶೀಯ ಸಂಸ್ಥಾನದ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂತ ಬಂದ್ರೆ ರಾಜ ವೆಂಕಟಪ್ಪ ನಾಯಕ ಈತ ಯಾಕೆ ಪ್ರಸಿದ್ಧಿಗೆ ಬರುತ್ತಾನಂತ ಬಂದ್ರೆ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಪ್ರಥಮ ಸ್ವತಂತ್ರ ಸಂಗ್ರಾಮ ಹದಿನೆಂಟು ನೂರ ಐವತ್ತೇಳರಲ್ಲಿ ಸುರುಪುರದಲ್ಲಿ ಏನಂತ ಬಂದರೆ ಬ್ರಿಟಿಷರ ವಿರುದ್ಧ ದಂಗೆಯ ನೇತೃತ್ವವನ್ನು ವಹಿಸಿದ್ದು ಯಾರು ಅಂತ ಬಂದ್ರೆ ರಾಜಾ ವೆಂಕಟಪ್ಪ ನಾಯಕ್ ರಾಜಾ ವೆಂಕಟಪ್ಪ ನಾಯಕ್ ವಿದ್ಯಾವಂತನಾಗಿದ್ದ ಬ್ರಿಟಿಷರಿಗೂ ಕೂಡ ಆಪ್ತ ವಲಯದಲ್ಲಿನೂ ಕೂಡ ಗುರುತಿಸಿಕೊಂಡಿದ್ದ ಆದರೆ ಬ್ರಿಟಿಷರ ಆಡಳಿತದ ನೀತಿಯ ವಿರುದ್ಧ ಆತ ಏನು ಮಾಡಿರ್ತಾನಂತ ಬಂದರೆ ಸುರುಪುರದಲ್ಲಿ ಬ್ರಿಟಿಷರ ವಿರುದ್ಧ ಏನು ಮಾಡಿದ್ದ ಅಂತ ಬಂದ್ರೆ ಸಮರವನ್ನು ಸಾರಿದ್ದ ಆತನ ಒಂದು ಉದ್ದೇಶ ಏನಿತ್ತು ಅಂತ ಬಂದರೆ ಬ್ರಿಟಿಷರ ಒಂದು ಕಂಪನಿ ಸರಕಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಭಾರತೀಯನಪ್ಪ ಅಂದರೆ ದೇಶೀಯ ಸೈನಿಕರನ್ನ ನಮ್ಮ ಕಡೆ ಏನಪ್ಪ ಸೆಳೆದುಕೊಂಡು ಅವರ ವಿರುದ್ಧ ಏನಂತ ಬಂದರೆ ಸಮರವನ್ನು ಸಾರು ಸಾರಿಸುವುದು ಈತನ ಒಂದು ಉದ್ದೇಶವಾಗಿತ್ತು ಆದರೆ ಈ ವಿಷಯವನ್ನು ಬ್ರಿಟಿಷರಿಗೆ ಅರಿತುಕೊಳ್ಳ ಅರಿತುಕೊಳ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಬಂದರೆ ರಾಜ ವೆಂಕಟಪ್ಪ ನಾಯಕರನ್ನು ಬಂಧಿಸ್ತಾರೆ ಬಂಧಿಸಿ ಏನಪ್ಪ ಜೈಲಿಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ತನ್ನಲ್ಲಿ ಇರುವಂಥ ಒಂದು ಪಿಸ್ತೂಲಿನಿಂದ ಏನಪ್ಪ ನನ್ನ ತನ್ನನ್ನು ತಾನೇ ಏನು ಮಾಡ್ದ ಅಂತ ಬಂದರೆ ಶೂಟನ್ನು ಮಾಡಿಕೊಂಡು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ದ ಇದರಿಂದ ಭಾರತದ ಸ್ವಾತಂತ್ರ್ಯ ಇತಿಹಾಸ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನೆನಪಿರಬಲ್ಲಂಥ ಮಹಾನ್ ಒಬ್ಬ ದೇಶೀಯ ಸಂಸ್ಥಾನದ ದೊರೆ ಯಾರು ಅಂತ ಬಂದರೆ ರಾಜ ವೆಂಕಟಪ್ಪ ನಾಯಕ ಅಂತಕ್ಕಂಥದ್ದು ಅದೇ ರೀತಿ ಕರ್ನಾಟಕದಲ್ಲಿ ಹದಿನೆಂಟು ನೂರ ಐವತ್ತೇಳರ ದಂಗೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ನಡೆದಿದ್ದು ನಾಲ್ಕು ಕಡೆ ಒಂದು ಸು ಯಾದಗಿರಿಯ ಸುರುಪುರ ಸುರುಪೂರಿನ ರಾಜ ವೆಂಕಟಪ್ಪ ನಾಯಕ ಮುದೋಳಿನ ಹಲಗಲಿಯ ಬೇಡರು ನರಗುಂದದ ರಾವ್ ಅದೇ ರೀತಿ ಏನಂತ ಗದಗನ ಮುಂಡರಗಿಯ ಭೀಮರಾವ್ ಅಂತಕ್ಕಂಥವ್ರು ಒಟ್ಟು ನಾಲ್ಕು ಕಡೆ ಏನಂತ ಬಂದ್ರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಿತ್ತು ಆ ಸಂಗ್ರಾಮದಲ್ಲಿ ಕನ್ನಡಿಗರ ಒಂದು ದಂಗೆಯನ್ನು ಸಮರ ಸಾಧ ಸಾಧಿಸಿ ಸಾರಿದ್ರು ಅದರಲ್ಲಿ ರಾಜ ವೆಂಕಟಪ್ಪ ನಾಯಕರು ಏನಂತ ಬಂದ್ರೆ ಯಾದಗಿರಿ ಜಿಲ್ಲೆಯ ಸುರಪೂರ್ನವರಾಗಿದ್ರು ಅದೇ ರೀತಿ ನಮ್ಮ ಈ ಒಂದು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯ ಸಂದರ್ಭದಲ್ಲಿ ಒಂದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದ ಒಂದು ಒಂದು ಹೊಸ ವಿಶಿಷ್ಟವಾದಂಥ ಸಾಹಿತ್ಯದ ರಚನೆ ಸ್ಥಾಪನೆ ಆಗುತ್ತೆ ಅದೇ ವಚನ ಸಾಹಿತ್ಯ ಆ ವಚನ ಸಾಹಿತ್ಯದ ಆದ್ಯ ಪ್ರವರ್ತಕ ಅಥವಾ ಕರ್ನಾಟಕದ ಮೊದಲ ವಚನಗಾರ ಮೂಲ ವಚನಗಾರ ಯಾರು ಅಂತ ಬಂದರೆ ಜೇಡರ ದಾಸಿಮಯ್ಯ ಅಂತಕ್ಕಂಥವ್ರು ಈ ಜೇಡರ ದಾಸಿಮಯ್ಯ ಇವರ ಒಂದು ಜನ್ಮಸ್ಥಳ ಪ್ರಸ್ತುತ ಯಾದಗಿರಿ ಜಿಲ್ಲೆಯ ಮುದನೂರನವರು ಯಾದಗಿರಿ ಜಿಲ್ಲೆಯ ಮುದನೂರಿನಲ್ಲಿ ಜನಿಸಿದಂಥ ಜೇಡರ ದಾಸಿಮಯ್ಯ ಇವರನ್ನ ವಚನ ಸಾಹಿತ್ಯದ ಪಿತಾಮ ಅಂತ ಕರೀತಾರೆ ಆ ಜೇಡರ ದಾಸಿಮಯ್ಯನವರ ಒಂದು ಅಂಕಿತ ನಾಮ ಯಾವುದು ಅಂತ ಬಂದ್ರೆ ರಾಮನಾಥ ಅಂತಕ್ಕಂಥದ್ದು ಅದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಶಹಾಪುರ ಅಂತಕ್ಕಂಥ ಒಂದು ತಾಲೂಕಿದೆ ಆ ಶಹಾಪುರದಲ್ಲಿ ಒಂದು ಪ್ರಕೃತಿ ಯಾವ ರೀತಿ ಏನಪ್ಪ ನಿರ್ಮಾಣವಾಗಿದೆ ನೋಡಿ ಬುದ್ಧ ಮಲಗಿರುವ ಹಾಗೆ ಅಂದ್ರೆ ಮಲಗಿರುವ ಬುದ್ಧನ ಪರ್ವತಗಳು ಬುದ್ಧ ಬಂದು ಮಲಕ್ಕೊಂಡು ಹೋಗಿಲ್ಲ ಅಲ್ಲಿ ಬುದ್ಧ ಮಲಗಿರುವ ಹಾಗೆ ಕಂಡು ದೃಶ್ಯ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಕಂಡು ಬರುತ್ತದ ಮಲಗಿರುವ ಬುದ್ಧನ ಪರ್ವತ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಏನಂತ ಬಂದರೆ ಕಂಡು ಬರುತ್ತದ ಶಹಾಪುರ ಯಾವ ಜಿಲ್ಲೆಯಲ್ಲಿ ಕಂಡು ಅಂತ ಬಂದರೆ ಅದು ಯಾದಗಿರಿಯಲ್ಲಿ ಕಂಡು ಬರುತ್ತದ ಇನ್ನ ಈಗ ಏನಂತ ಬಂದರೆ ಪಕ್ಷಿಧಾಮ ಅಥವಾ ವನ್ಯಜೀವಿಧಾಮಗಳು ಯಾದಗಿರಿನಲ್ಲಿ ಏನಂತ ಬಂದರೆ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂತ ಬಂದರೆ ಈ ಬೋನಾಳ ಪಕ್ಷಿಧಾಮ ಯಾವ ಪಕ್ಷಿಧಾಮ ಬೋನಾಳ ಪಕ್ಷಿಧಾಮ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಬೋನಾಳ ಅಂತಕ್ಕಂಥ ಗ್ರಾಮ ಇದೆ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಪಕ್ಷಿಧಾಮವನ್ನು ಬರೋದ್ರಿಂದ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು ಅಂತ ಬಂದರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಒಂದು ಬೋನಾಳ ಪಕ್ಷಿಧಾಮ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ ಅದೇ ರೀತಿ ಭಾರತದ ಒಂದು ಯು ಪಿ ಎ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ನೂರ ಹದಿನೈದು ರಾಷ್ಟ್ರೀಯ ಜೌಗು ಪ್ರದೇಶಗಳು ಅಂತ ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಟ್ಟು ಏಳು ಜೌಗು ಪ್ರದೇಶಗಳು ಕೂಡ ಕಂಡುಬರುತ್ತವೆ ಅದರಲ್ಲಿ ರಾಜ್ಯದ ತೇವಾಂಶ ಭೂಮಿ ಸಂರಕ್ಷಣಾ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ತಾಣ ಯಾವುದು ಅಂತ ಬಂದರೆ ಈ ಬೋನಾಳ ಪಕ್ಷಿಧಾಮ ರಾಜ್ಯದ ತೇವಾಂಶ ಅಂದರೆ ಯಾವ ಒಂದು ಏನಂತ ಬಂದರೆ ಪ್ರದೇಶದ ಮಣ್ಣು ವಾರದ ಏಳು ದಿನಗಳ ಕಾಲ ಆರ್ದ್ರತೆಯಿಂದ ಅಥವಾ ಏನಪ್ಪಾ ಅಂದರೆ ನೀರು ಏನಪ್ಪಾ ಅಂದರೆ ತೇವಾಂಶದಿಂದ ಕೂಡಿದರೆ ಅದನ್ನು ತೇವಾಂಶ ಭೂಮಿ ಅಂತ ಕರಿತೀವಿ ರಾಜ್ಯದ ತೇವಾಂಶ ಭೂಮಿಯ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂಥ ತಾಣ ಬೋನಾಳ ಪಕ್ಷಿಧಾಮ ಅದು ಎಲ್ಲಿ ಕಂಡು ಬರುತ್ತದೆ ಬಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅದೇ ರೀತಿ ರಾಷ್ಟ್ರೀಯ ಜೌಗು ಪ್ರದೇಶಗಳು ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಏನಂತ ಬಂದರೆ ಘೋಷಣೆ ಆಗಿತ್ತು ಭಾರತದಲ್ಲಿ ಒಟ್ಟು ಒಂದು ನೂರ ಹದಿನೇಳು ರಾಷ್ಟ್ರೀಯ ಜೌಗು ಪ್ರದೇಶಗಳು ಅಂತ ಕಂಡು ಬರ್ತವೆ ಅದರಲ್ಲಿ ಕರ್ನಾಟಕದಲ್ಲಿ ಏಳು ಏನಂತ ಬಂದ್ರೆ ರಾಷ್ಟ್ರೀಯ ಜೌಗು ಪ್ರದೇಶಗಳು ಅಂತ ಬರ್ತವೆ ಅಂದರೆ ಪಟ್ಟಿಗೆ ಸೇರಿದ ಕರ್ನಾಟಕದ ಏಕೈಕ ಜೌಗು ಪ್ರದೇಶ ರಂಗನತಿಟ್ಟು ಅದೇ ರೀತಿ ಏನಂತ ಬಂದರೆ ರಾಷ್ಟ್ರೀಯ ಜೌಗು ಪ್ರದೇಶಗಳಲ್ಲಿ ಒಂದು ಬೋನಾಳ ಪಕ್ಷಿಧಾಮನು ಕೂಡ ಒಂದಾಗಿದೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನದಿಗಳು ಮತ್ತು ಅದೇ ರೀತಿ ಏನಪ್ಪ ಜಲಾಶಯಗಳು ಅಂದ್ರೆ ರಿವರ್ಸ್ ಅಂಡ್ ಡ್ಯಾಮ್ಸ್ಗಳು ಯಾವ ಯಾವ ಕಂಡು ಬರ್ತಾವಂತ ಚರ್ಚೆ ಮಾಡೋಣ ಕೃಷ್ಣಾ ನದಿ ಮತ್ತು ಭೀಮಾ ನದಿ ನೋಡ್ರಿ ಕೃಷ್ಣಾ ನದಿ ಮತ್ತು ಇನ್ನೊಂದು ಡೋಣಿ ನದಿನೂ ಕೂಡ ಕಂಡು ಬರ್ತದೆ ಹೌದಾ ಕೃಷ್ಣಾ ಭೀಮಾ ಡೋಣಿ ನದಿ ಕೂಡ ಏನಪ್ಪ ಹರಿತದೆ ಇಲ್ಲಿ ಈ ಕೃಷ್ಣಾ ನದಿಯ ಬಗ್ಗೆ ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಈ ಕೃಷ್ಣಾ ನದಿಯ ಮೂಲ ನೆಲೆ ಅಥವಾ ಉಗಮವಾಗುವಂತ ಸ್ಥಳ ಮಹಾರಾಷ್ಟ್ರದ ಮಹಾಬಳೇಶ್ವರ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಉಗಮವಾಗುವಾಗಿ ಅಲ್ಲಿ ಏನಂತ ಬಂದರೆ ಲಾತೂರ ಮತ್ತು ಜಿಲ್ಲೆಯ ಮೂಲಕ ಕೊಯ್ನಾ ಮತ್ತು ಪಂಚಗಂಗಾ ನದಿಯನ್ನು ಸೇರಿಕೊಂಡು ಕೊಲ್ಲಾಪುರದಿಂದ ಏನಂತ ಬಂದರೆ ಅಥಣಿ ಭಾಗದಿಂದ ಏನಂತ ಬಂದರೆ ಕರ್ನಾಟಕಕ್ಕೆ ಪ್ರವೇಶವನ್ನು ಪಡಿತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೂಲಕ ಏನಂತ ಬಂದರೆ ಪ್ರವೇಶ ಪಡೆದಂಥ ಕೃಷ್ಣಾ ನದಿ ಒಂದು ಕಲಾದಿಗಿ ಅಂತಕ್ಕಂಥ ಸ್ಥಳ ಬರುತ್ತೆ ಆ ಕಲಾದಿಗಿನಲ್ಲಿ ಏನಂತ ಬಂದರೆ ಕರ್ನಾಟಕದ ಮುದೋಳ ತಾಲೂಕಿನ ಒಂದು ಕಲಾದಗಿ ಎಂಬ ಸ್ಥಳದಲ್ಲಿ ಘ ಕೃಷ್ಣಾ ನದಿಯೊಂದಿಗೆ ಘಟಪ್ರಭ ಬಂದು ಏನಂತ ಬಂದು ಸೇರಿ ಏನೋ ಸಂಗಮ ಆಗ್ತದೆ ಕೃಷ್ಣ ಮತ್ತು ಘಟಪ್ರಭ ನದಿ ಸಂಗಮ ಆಗುವ ಸ್ಥಳ ಕಲಾದಿಗಿ ಅಂತಕ್ಕಂಥ ಸ್ಥಳ ಮುಂದೆ ಬಾಗಲಕೋಟೆ ಜಿಲ್ಲೆಯ ಮೇಲೆ ಹರಿದು ಹುನಗುಂದ ತಾಲೂಕಿನ ಕೂಡಲ ಸಂಗಮ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕೃ ಕೃಷ್ಣಾ ನದಿಯೊಂದಿಗೆ ಮಲಪ್ರಭ ನದಿ ಬಂದು ಸೇರುತ್ತದೆ ಪ್ರಶ್ನೆಯನ್ನು ಕೇಳ್ತಾರೆ ಕೃಷ್ಣ ಮತ್ತು ಮಲಪ್ರಭಾ ನದಿ ಸಂಧಿಸುವಂಥ ಸ್ಥಳ ಯಾವುದು ಅಂತ ಬಂದರೆ ಕೂಡಲ ಸಂಗಮ ಮುಂದೆ ಬಿಜಾಪುರ ಜಿಲ್ಲೆಯ ಮೇಲೆ ಹರಿದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯಲ್ಲಿ ಲಾಲ್ಬದ್ರ ಶಾಸ್ತ್ರಿ ಆಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಮುಂದೆ ಮುದ್ದೆಬಿಯಾಳದ ಮೇಲೆ ಹರಿದು ನಾರಾಯಣಪುರ ಹತ್ರ ಹತ್ತೊಂಬತ್ನೂರ ಎಂಬತ್ತೆರಡು ಎಂಬತ್ತ್ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಅದೇನಂತ ಬಂದರೆ ಕೃಷ್ಣಾ ನದಿಯ ಅಡ್ಡಲಾಗಿ ಏನಂತ ಬಂದರೆ ಒಂದು ಆಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ ಆ ಯಾವ ಊರಲ್ಲಿ ಅಂತ ಬಂದರೆ ನಾರಾಯಣಪುರಲ್ಲಿ ಅದಕ್ಕೆ ನಾರಾಯಣಪುರ ಜಲಾಶಯ ಅಂತ ಕರೀತಾರೆ ಹಾಗಾದರೆ ನಾರಾಯಣಪುರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಬಂದರೆ ಅದು ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನಾರಾಯಣಪುರ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಬಂದರೆ ಅದು ಕೃಷ್ಣಾ ನದಿಗೆ ಅಡ್ಡಲಾಗಿ ಜ ನಿರ್ಮಿಸಲಾಗಿದೆ ನಾರಾಯಣಪುರ ಜಲಾಶಯಕ್ಕೆ ಏನಂತ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಅಂತ ಪ್ರಶ್ನೆ ನಮಗೆ ಕೇಳ್ತಾರೆ ನಾರಾಯಣಪುರಕ್ಕೆ ಬಸವಸಾಗರ ಆಣೆಕಟ್ಟು ಅಂತ ನಾಮಕರಣ ಮಾಡಿದ್ದಾರೆ ಹಾಗಾದ್ರೆ ಬಸವಸಾಗರ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಬಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಅದು ಯಾವ ನದಿಗೆ ಅಡ್ಡಲಾಗಿ ಅಂತ ಕೃಷ್ಣಾ ನದಿಗೆ ಅಡ್ಡಲಾಗಿ ಹಾಗಾದರೆ ಆ ಬಸವಸಾಗರ ಅಂತಕ್ಕಂಥ ಆಣೆಕಟ್ಟು ಇಟ್ಟಿದ್ದಾರೆ ಅದು ಯಾವ ಬಸವ ಅಂತ ಕೇಳ್ತಾರೆ ಬಿಜಾಪುರದ ಅಣ್ಣ ಬಸವಣ್ಣ ಅಲ್ಲ ಅಲ್ಲಿನ ಕೊಡೇಕಲ್ಲದ ಬಸವಣ್ಣನ ಹೆಸರನ್ನು ಇಟ್ಟಿದ್ದಾರೆ ಯಾದ ಯಾದಗಿರಿ ತ ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿ ಬಸವಸಾಗರ ಆಣೆಕಟ್ಟಿಗೆ ಕೊಡೇಕಲ ಬಸವಣ್ಣನ ಹೆಸರನ್ನು ಇಟ್ಟಿದ್ದಾರೆ ಹೌದಾ ಇಲ್ಲಿ ಆ ನಾರಾಯಣಪುರ ಜಲಾಶಯದ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಅಂತ ಬಂದರೆ ಮೂವತ್ತೇಳು ಪಾಯಿಂಟ್ ಏಟ್ ಟಿ ಎಂ ಸಿ ನೀರಷ್ಟು ಏನಂತ ಬಂದ್ರೆ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ ಹೌದಾ ಆ ಏನಪ್ಪಾ ಏನಪ್ಪ ಡ್ಯಾಮ್ ಡ್ಯಾಮನ್ನು ಕಡಿದಂಥ ಕೃಷ್ಣಾ ನದಿ ಕೃಷ್ಣಾ ನದಿ ಬಂದ್ರೆ ಅಲ್ಲಿ ಒಂದು ಕಲಾದಿ ಎಂಬ ಸ್ಥಳದಲ್ಲಿ ಘಟಪ್ರಭಾ ನದಿಯೊಂದಿಗೆ ಆಗುತ್ತೆ ಕೂಡಲ ಸಂಗಮದಲ್ಲಿ ಏನಂತ ಬಂದ್ರೆ ಮಲಪ್ರಭಾ ನದಿಯೊಂದಿಗೆ ಬಿಜಾಪುರದಲ್ಲಿ ಆಲಿಮಟ್ಟಿಯಲ್ಲಿ ಏನಂತ ಬಂದರೆ ಆಲಮಟ್ಟಿ ಆಣೆಕಟ್ಟು ನಾರಾಯಣಪುರದಲ್ಲಿ ನಾರಾಯಣಪುರ ಡ್ಯಾಮ್ ಅಥವಾ ಏನಂತ ಬಸವಸಾಗರ ಆಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ ಇದೇ ಒಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ಅಂತಕ್ಕಂತಹ ಒಂದು ತಾಲೂಕು ಅಥವಾ ಹುಣಸಗಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕೃಷ್ಣ ಮತ್ತು ಡೋಣಿ ನದಿ ಕೃಷ್ಣ ಮತ್ತು ಡೋಣಿ ನದಿ ಏನಾಗ್ತವೆ ಅಂತ ಸಂಗಮವಾಗ್ತವೆ ಮುಂದೆ ಗುಲ್ಬರ್ಗ ಜಿಲ್ಲೆಯ ಮೇಲೆ ಹರಿದು ರಾಯಚೂರಿನ ಒಂದು ಸಂಗಮ ಅಂತಕ್ಕಂಥ ಸ್ಥಳದಲ್ಲಿ ಭೀಮಾ ನದಿ ಮತ್ತು ಕೃಷ್ಣಾ ನದಿ ಏನ ಸಂಗಮ ಆಗ್ತವೆ ಮತ್ತು ಭೀಮಾ ನದಿ ಸಂಗಮವಾಗುವಂಥ ಸ್ಥಳ ರಾಯಚೂರು ಜಿಲ್ಲೆಯ ಸಂಗಮ ಅಂತಕ್ಕಂಥ ಸ್ಥಳ ಮುಂದೆ ತೆಲಂಗಾಣವನ್ನು ಪ್ರವೇಶ ಮಾಡಿ ಅಲ್ಲಿ ಮೆಹಬೂಬ್ ನಗರದ ಮೇಲೆ ಹರಿದು ಅಲಂಪುರ್ ಅಂತಕ್ಕಂಥ ಸ್ಥಳದಲ್ಲಿ ತುಂಗಭದ್ರಾ ನದಿಯನ್ನದೊಂದಿಗೆ ವಿಲೀನವಾಗಿ ನಿಜಾಮ್ ಪಟ್ಟಣದಲ್ಲಿ ಬಂಗಾಳ ಕೊಲ್ಲಿಯನ್ನು ಏನಂತ ಬಂದರೆ ಆಗುತ್ತೆ ಯಾವುದು ಅಂತ ಬಂದರೆ ಈ ಕೃಷ್ಣಾ ನದಿ ಅಂತಕ್ಕಂಥದ್ದು ಈ ಕ್ರಿ ಏನಂತ ಬಂದರೆ ಯಾದಗಿರಿಯಲ್ಲಿ ಒಂದು ಶಹಾಪುರ ಅಂತಕ್ಕಂಥ ಒಂದು ತಾಲೂಕಿದೆ ಆ ಶಹಾಪುರ ತಾಲೂಕಿನಲ್ಲಿ ಒಂದು ಗೋಗಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಆ ಗೋಗಿ ಅಂತಕ್ಕಂಥ ಗ್ರಾಮದಲ್ಲಿ ಕರ್ನಾಟಕದ ಏಕೈಕ ಯುರೇನಿಯಂ ನಿಕ್ಷೇಪಗಳು ಕಂಡು ಬರ್ತವೆ ಕರ್ನಾಟಕದಲ್ಲಿ ಯುರೇನಿಯಂ ನಿಕ್ಷೇಪಗಳು ಕಂಡು ಬರುವಂಥ ಏಕೈಕ ತಾಣ ಯಾವುದು ಅಂತ ಬಂದರೆ ಗೋಗಿ ಅಂತಕ್ಕಂಥ ಒಂದು ಸ್ಥಳ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪಗಳನ್ನು ಹೊಂದಿರುವಂಥ ಸ್ಥಳ ಯಾವುದು ಅಂತ ಬಂದರೆ ಜಾರ್ಖಂಡದ ಜಾದೂಗಢ್ ಯುರೇನಿಯಮನ್ನು ಏನಂತ ಬಂದರೆ ಅದಿರಸರು ಪಿಚ್ ಬ್ಲ್ಯಾಂಡ್ ಅಂತಕ್ಕಂಥ ನೋಡ್ತೀವಿ ಹೌದಾ ಕರ್ನಾಟಕದಲ್ಲಿ ಏಕೈಕ ಯುರೇನಿಯಂ ನಿಕ್ಷೇಪ ಹೊಂದಿರುವಂಥ ಸ್ಥಳ ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಗೋಗಿ ಅಂತಕ್ಕಂಥ ಗ್ರಾಮ ಎರಡು ಸಾವಿರದ ಹನ್ನೊಂದರ ಗಣತಿಯ ಪ್ರಕಾರ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಬಂದರೆ ಯಾದಗಿರಿ ಹಾಗಾದರೆ ಸಾಕ್ಷರತೆ ಅಂದರೆ ಏನು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸಾಕ್ಷರತೆ ಅಂದರೆ ಭಾರತದ ಏಳು ವರ್ಷದ ಮಗು ಅಥವಾ ಏಳು ವರ್ಷದ ಒಬ್ಬ ಪ್ರಜೆ ಆತನ ಮಾತೃಭಾಷೆಯ ಒಂದು ಅಕ್ಷರಗಳನ್ನು ಗುರುತಿಸಲು ಮತ್ತು ಆತನ ಮಾತೃಭಾಷೆಯ ಅಂಕಿ ಸಂಖ್ಯೆಗಳನ್ನು ಗುರುತಿಸಲು ಬರೆದಿದ್ರೆ ಬಂದಿದ್ರೆ ಆತ ಸ ಅಕ್ಷರಸ್ಥ ಅಥವಾ ಸಾಕ್ಷರಸ್ಥ ಏಳು ವರ್ಷದ ಮಗು ಆತನ ಮಾತೃಭಾಷೆಯಲ್ಲಿ ಅಕ್ಷರಗಳನ್ನು ಮತ್ತು ಅಂಕಿ ಸಂಖ್ಯೆಗಳನ್ನು ಗುರುತಿಸಲು ಸಾಧ್ಯವಿಲ್ಲವೋ ಆತ ಅನಕ್ಷರಸ್ಥ ಅಂತ ಹೇಳ್ತಾರೆ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ಬಂದರೆ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಇದೆ ಭಾರತದ ಸಾಕ್ಷರತೆ ಪ್ರಮಾಣ ಸೆವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಬಂದರೆ ಕೇರಳ ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಬಂದರೆ ಬಿಹಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಬಂದರೆ ಯಾದಗಿರಿ ಇನ್ನೊಂದು ರೀತಿ ಏನಂತ ಬಂದರೆ ತಲಾ ಆದಾಯ ಅಂತ ಬರುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಬರ್ತದೆ ಈ ತಲಾ ಆದಾಯ ಏನಂತ ಬಂದರೆ ಸರಾಸರಿ ಯವರೇಜ್ ತಲಾ ಆದಾಯ ಅಂತ ಬಂದರೆ ಒಟ್ಟು ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ ಇಸ್ಕೊಳ್ ಏನಪ್ಪ ಪರ್ ಕ್ಯಾಪಿಟಲ್ ಇನ್ಕಮ್ ಹೌದಾ ಅದರಲ್ಲಿ ಈ ವರ್ಷದಲ್ಲಿ ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ನೋಡಬೇಕಾದ್ರೆ ಅತಿ ಕಡಿಮೆ ತಲಾ ಆದಾಯ ಹೊಂದಿರುವಂಥ ಜಿಲ್ಲೆ ಗುಲ್ಬರ್ಗವಾದರೆ ಸರಾಸರಿ ತಲಾ ಆದಾಯವನ್ನು ಅತಿ ಕಡಿಮೆ ಸರಾಸರಿಯಾಗಿ ಅತಿ ಕಡಿಮೆ ತಲಾ ಆದಾಯವನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಬಂದರೆ ಅದು ಯಾದಗಿರಿ ಅಂತಕ್ಕಂಥದ್ದು ಅದೇ ರೀತಿ ಯಾದಗಿರಿಯಲ್ಲಿ ಒಂದು ಜಲಪಾತ ಸೃಷ್ಟಿಯಾಗುತ್ತೆ ಅದೇ ಭಗವತಿ ಜಲಪಾತ ಅಂದರೆ ಎತ್ತರದಿಂದ ಏನಂತ ಬಂದರೆ ನೀರು ಬೀಳಿಸುವ ನೀರನ್ನು ಬೀಳುವಂಥ ಶುದ್ಧ ಏನಂತ ಬಂದರೆ ಜಲಪಾತ ಅಂತ ಕರಿತೀವಿ ಹೌದಾ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಜಲಪಾತ ಯಾವುದು ಅಂತ ಬಂದರೆ ವಿಕ್ಟೋರಿಯಾ ಜಲಪಾತ ಅತಿ ಎತ್ತರದಿಂದ ನೀರು ಬೀಳುವ ಜಲಪಾತ ಎಂಜಲ್ಸ್ ಜಲಪಾತ ಅತಿ ಸುಂದರವಾದ ಜಲಪಾತ ನಯಾಗರ ಜಲಪಾತ ಭಾರತದಲ್ಲಿ ಅತಿ ದೊಡ್ಡ ಜಲಪಾತ ಏನಪ್ಪ ಅಂದ್ರೆ ಅತಿ ಎತ್ತರದಿಂದ ನೀರು ಬೀಳುವ ಜಲಪಾತ ಕುಂಚಕಲ್ ಜಲಪಾತ ಭಾರತದ ನಯಾಗರ್ ಅಥವಾ ಭಾರತದ ಅತಿ ಸುಂದರವಾದ ಜಲಪಾತ ಚಿತ್ರಕೂಟ ಜಲಪಾತ ದಕ್ಷಿಣ ಭಾರತದ ಅತಿ ಸುಂದರವಾದ ಅಥವಾ ದಕ್ಷಿಣ ಭಾರತದ ನಯಾಗರ್ ಯಾವುದು ಅಂತ ಬಂದರೆ ಜಲಪಾತ ಕರ್ನಾಟಕದ ಅತಿ ಸುಂದರವಾದ ಮತ್ತು ಕರ್ನಾಟಕದ ನಯಾಗರ್ ಅಂತ ಕರೆಯಲ್ಪಡ್ತದೆ ಗೋಖಾಕ್ ಜಲಪಾತ ಕರ್ನಾಟಕದ ಅತಿ ದೊಡ್ಡ ಜಲಪಾತ ಜೋಗ್ ಜಲಪಾತ ಹಾಗಾದರೆ ಯಾದಗಿರಿಯಲ್ಲಿ ಒಂದು ಜಲಪಾತ ಕಂಡು ಬರ್ತದ ಅದೇ ಭಗವತಿ ಅಂತಕ್ಕಂಥ ಒಂದು ಜಲಪಾತ ಈ ಜಲಪಾತವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಸಮೀಪದಲ್ಲಿ ಏನಂತ ಬಂದರೆ ಒಂದು ಛಾಯಾ ಭಗವತಿ ಅಂತಕ್ಕಂಥ ಜಲಪಾತ ಸೃಷ್ಟಿಯಾಗುತ್ತೆ ಭಗವತಿ ಜಲಪಾತ ಸೃಷ್ಟಿಯಾಗುವಂಥ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಅಂತಕ್ಕಂಥ ಸಮೀಪದಲ್ಲಿ ಈ ನಾರಾಯಣಪುರ ಸಮೀಪದಲ್ಲಿ ಏನಂತ ಬಂದರೆ ಒಂದು ಛಾಯಾ ಭಗವತಿ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಬಂದರೆ ಡೋಣಿ ನದಿಯಿಂದ ಸೃಷ್ಟಿಯಾಗಿದೆ ಈ ಡೋಣಿ ನದಿ ಏನಂತ ಬಂದರೆ ಕುಡಿಯಲು ನೀರು ಏನಪ್ಪನೂ ಯೋಗ್ಯವಲ್ಲದಂಥ ನದಿ ಯಾವುದೇ ಪ್ರಾಣಿ ಪಕ್ಷಿಗಳೇನಪ್ಪ ಅಂದರೆ ಕುಡಿಯಲು ಯೋಗ್ಯವಲ್ಲ ಕೇವಲ ಜೋಳದ ಏನಂತ ಬಂದರೆ ಯೋಗ್ಯವ ಉಪಯುಕ್ತವಾದಂಥ ನದಿಯ ನೀರು ಯಾವುದು ಅಂತ ಬಂದರೆ ಡೋಣಿ ನದಿಯ ನೀರು ಹಾಗಾದರೆ ಈ ಡೋಣಿ ನದಿಯ ಡೋಣಿ ನದಿಯಿಂದ ಸೃಷ್ಟಿಯಾಗಿರುವಂಥ ಒಂದು ಜಲಪಾತ ಯಾವುದು ಅಂತ ಬಂದರೆ ಈ ಭಗವತಿ ಜಲಪಾತ ಈ ಛಾಯಾ ಭಗವತಿ ಜಲಪಾತಕ್ಕೆ ಬಸವಸಾಗರ ಜಲಾಶಯ ಅಥವಾ ನಾರಾಯಣಪುರ ಜಲಾಶಯದಿಂದ ನೀರು ಬಿಟ್ಟರೆ ಮಾತ್ರ ಜಲಪಾತ ರೀತಿ ಕಾಣಿಸುತ್ತೆ ಇಲ್ಲದಿದ್ರೆ ಏನಪ್ಪಾ ಜಲಪಾತ ರೀತಿಯನ್ನು ಕಾಣಿಸುವುದಿಲ್ಲ ಪ್ರಶ್ನೆಯನ್ನ ಕೇಳ್ತಾನೆ ಛಾಯಾ ಭಗವತಿ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಬಂದ್ರೆ ಡೋಣಿ ನದಿಯಿಂದ ಸೃಷ್ಟಿಯಾಗಿದೆ ಛಾಯಾ ಭಗವತಿ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡು ಅಂತಂದ್ರೆ ಬಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರುತ್ತದ ಇದು ಏನಾಗಿತ್ತು ಅಂತ ಬಂದರೆ ಯಾದಗಿರಿಯ ಕುರಿತು ಏನಂತ ಬಂದರೆ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಗುಣವಾಗಿ ಅತಿ ಬಹುಮುಖ್ಯವಾದ ಅಂಶಗಳನ್ನು ಏನಂತ ಬಂದರೆ ಚರ್ಚೆ ಮಾಡಿದ್ದೀವಿ ಇದೇ ರೀತಿ ಏನಂತ ಬಂದರೆ ಮೂವತ್ತೊಂದು ಜಿಲ್ಲೆಗಳನ್ನು ಕೂಡ ಏನಂತ ಬಂದರೆ ಇದೇ ರೀತಿ ಚರ್ಚೆ ಮಾಡ್ತಾ ಇರ್ತೀವಿ ಅದೇ ರೀತಿ ಏನಂತ ಬಂದರೆ ಸಾಧನಾ ಅಕಾಡೆಮಿ ಜೊತೆ ಏನಂತ ಬಂದರೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ರಿ ದಲ್ಲಿ ಇರ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮೇರಾ ಭಾರತ್ ಶ್ರೇಷ್ಠ